राजशेखर आनंद स्वामीजी नटराज गौड़ वादवन केस्क्री आ हुड़गनिगे ओळ्ळे शिक्षण बेकागित्तु नौकरी बेकागित्तु इंत होराटगळिगे होगबारदागित्तु हौदु ಕೊಂದವರು ಹೆಂಗಿರಬೇಕಾಗಿತ್ತು ಕೊಂದವರು ಏನಾಗಬೇಕಾಗಿತ್ತು ಅನ್ನೋದರ ಬಗ್ಗೆ ಬುದ್ಧಿವಾದ ಬರೋದಿಲ್ಲ ಕೊಂದವರು ಹೆಂಗಿರಬೇಕಾಗಿತ್ತು ಕೊಂದವರು ಒಂದು ನಿಮಿಷ ಅಷ್ಟೇನೇ ಕೊಂದಪಟ್ಟವನು ಅಷ್ಟೇ ನಟರಾಜ ಗೌಡ್ರ ಇದಕ್ಕೆ ತಿಪ್ಪೆ ಸರಸದು ಅಂತಾರೆ ನಮ್ಮ ಕಡೆ ತಿಪ್ಪೆ ಸರಸದು ಅಂತಾರೆ ನಮ್ಮ ಕಡೆ ಬಂದೇ ಇದು ಕೊನೆಯ ಕೊಲೆ ಆಗಲಿ ಎಲ್ಲರಿಗೂ ಅದೇ ಮಾಡ್ತಾರೆ ಇದು ಕೊನೆಯ ಕೊಲೆ ಆಗಲಿ ಆದರೆ ಆದರೆ ಬೆಳೆಸಲಿಕ್ಕೆ ಮತೀಯವಾದವನ್ನೇ ಬೆಳೆಸಲಿಕ್ಕೆ ಕಾಣಿಕೆ ಕೊಟ್ಟವರು ಅವರೇ ತಾನೆ ಹಾಗಾಗಿ ಅವರು ಹೇಳಬೇಕು ಅದನ್ನ ಅವರು ಮೂಲಭೂತವಾದವನ್ನ ಬೆಳೆಸಿದವರು ಹಿಂದೆ ಪಿ ಎಫ್ ಐ ಪ್ರಕರಣಗಳನ್ನ ರಾಜಿ ಮಾಡಿದವರು ಇವರೇ ಇದೇ ಅವರ ಸರ್ಕಾರದಲ್ಲಿ ಅವರೇ ಎಲ್ಲ 150 ಕೇಸುಗಳನ್ನು ಬಿಜೆಪಿ ವಕ್ತಾರಂತೆ ಮಾತಾಡ್ತಾ ಇದ್ದೀರಿ ಸ್ವಲ್ಪ ನ್ಯೂಟ್ರಲ್ ಆಗಿ ಮಾತಾಡಿ ತಗೋ ಸತ್ಯ ಮಾತಾಡಿ ಯಾಕೆ ಬಿಜೆಪಿ ವಕ್ತಾರಂತೆ ಮಾತಾಡ್ತಾ ಇದ್ದೀರಿ ಇದು ಪಿ ಎಫ್ ಐ ಇನ್ನೊಂದು ಮೂಲಭೂತವಾಗಿ ಮತ್ತೆ ಯುವ ಜನತೆಯ ಭವಿಷ್ಯದ ನಟರಾಜ್ ಗೌಡ್ರೆ ಇನ್ನು 4 ನಿಮಿಷ ಟೈಮ್ ಇದೆ ನನಗೆ ಒಬ್ಬೊಬ್ಬರಿಗೆ ಒಂದೊಂದು ನಿಮಿಷ ಸಿಗುತ್ತೆ ಒಬ್ಬೊಬ್ಬರಿಗೆ ಒಂದೊಂದು ನಿಮಿಷ ಅಡ್ಡ ಸಿಗೋದು ದಯವಿಟ್ಟು ಫೈನಲ್ ಕಮೆಂಟ್ ತಗೋತಾ ಇದ್ದೀನಿ ನಟರಾಜ್ ಗೌಡ್ರೆ ಬಿಜೆಪಿ ಪರ ಮಾತಾಡ್ಬೇಕಾ ಸ್ವಾಮೀಜಿ ಅವರು ಮಾತಾಡ್ಬೇಕಾದ್ರೆ ಇವ್ರು ಇಂಟರ್ಫಿಯರ್ ಮಾಡಿದ್ರು ಸ್ವಾಮೀಜಿ ಅವರು ಮಾತಾಡ್ಬೇಕಾದ್ರೆ ಉಗ್ರಗಾಮಿಗರನ್ನ ಬೆಳೆಸಿದವ್ರ ಪರವಾಗಿ ಮಾತಾಡ್ಬೇಕಾ ಸ್ವಾಮೀಜಿ ಅವರಿಗೆ ಮಾತಾಡಕ್ ಕೊಡಬೇಕು ಹಾಗಾಗಿ ಕಾಂಗ್ರೆಸ್ನ ಟೀಕೆ ಮಾಡಿದ್ರು ನಾನು ಹೇಳಿದೀನಿ ಉತ್ತರ ಸರ್ ಎರಡನೇದು ನಾನು ಹೇಳ್ತೇನೆ ಈ ಕಾಂಗ್ರೆಸ್ಸಿನ ಧೋರಣೆ ಬಗ್ಗೆ ನನಗೆ ಬಹಳ ಸಂಶಯ ನಿರ್ಮಾಣ ಆಗಿದೆ ಇಡೀ ದೇಶದಲ್ಲಿ ಯಾವುದೇ ಹಿಂದುವಿನ ಹತ್ಯೆ ಆಗಲಿ ಉಗ್ರಗಾಮಿಗಳಿಂದ ಅದನ್ನು ಖಂಡಿಸಿ ಒಂದು ಪ್ರೊಟೆಸ್ಟ್ ಮಾಡಿರೋ ಉದಾಹರಣೆ ಇಲ್ಲ ದೇಶ ಏ ಎಲ್ಲ ಹಿಂದೂ ಸಾವಾಗಲಿ ಮುಸ್ಲಿಂ ಸಾವಾಗಲಿ ಭಾರತ ದೇಶ ಅವರಿ ಭಾರತದ ಭವಿಷ್ಯ ನಾನು ಹೇಳ್ತಿಲ್ಲ ಇಲ್ಲ ಅವರು ಹೇಳ್ತಾರೆ ನಾನು ಹೇಳ್ತೇನೆ ಉತ್ತರ ಕೊಡಿ ಲಾಸ್ಟ್ ಕಮೆಂಟ್ ನಿಮ್ಮ ಉದಾಹರಣೆ ಇಲ್ಲ ಅವರು ಮಾತಾಡಲಿಲ್ಲ ಅಷ್ಟೇ ಯಾಕೆ ಬಿಡಿ ಅದು ಡೆಲ್ಲಿನಲ್ಲಿ ತೆಗೆದುಕೊಳ್ಳಿ ಕಾಶ್ಮೀರದಲ್ಲಿ ತೆಗೆದುಕೊಳ್ಳಿ ಯುಪಿನಲ್ಲಿ ತೆಗೆದುಕೊಳ್ಳಿ ಇಡೀ ದೇಶದಲ್ಲಿ ಹಿಂದೂಗಳ ಹತ್ಯೆ ಆಗಿದೆಯಲ್ಲ ಉಗ್ರಗಾಮಿಗಳಿಂದ ನಕ್ಸಲೈಟ್ಗಳಿಂದ ಒಂದು ಪ್ರೊಟೆಸ್ಟ್ ಇಲ್ಲ ಇವರು ಎಲ್ಲರ ಯಾವುದರ ಪರ ಅಂತ ಹೇಳಿದ್ರೆ ಇವರು ಉಗ್ರಗಾಮಿಗಳ ಪರ ಭಯೋತ್ಪಾದಕರ ಪರ ಉದಾಹರಣೆ ನಾನು ಬಹಳ ಹೆಚ್ಚಿನ ತಾಜಾ ಉದಾಹರಣೆ ಹೇಳಿದೆ ಭಯೋತ್ಪಾದಕರು ಕನ್ನಯ್ಯ ಕುಮಾರ್ ಜೆ ಎನ್ ಯು ಕ್ಯಾಂಪಸ್ ನಲ್ಲಿ ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡಿರ್ತಕ್ಕಂಥ ತುಕಡೆ ಆ ಕನ್ನಯ್ಯ ಕುಮಾರ್ ನನ್ನ ಇವ್ರ ಪಾರ್ಟಿಗೆ ಸೇರಿಸ್ಕೊಂಡಿದ್ದಾರೆ ಹೌದು ನಮ್ಮ ಯುವ ಕಾಂಗ್ರೆಸ್ ಪಾರ್ಟಿ ಸೇರಿಸಿಕೊಂಡಿದ್ದಾರೆ ಹೇಗೆ ಇವರು ಉಗ್ರಗಾಮಿಗಳ ಪರ ಇದ್ದಾರೆ ನಾನು ಕರ್ನಾಟಕ ಬರ್ತೇನೆ ಕರ್ನಾಟಕ ರಾಜ್ಯದಲ್ಲಿ ಹರ್ಷನ ಕೊಲೆ ಬಗ್ಗೆ ಹರ್ಷನ ಹತ್ಯೆ ಬಗ್ಗೆ ಸಿದ್ದರಾಮಯ್ಯ ಅವರು ಖಂಡಿಸಿದ್ರು ಡಿ ಕೆ ಶಿವಕುಮಾರ್ ಖಂಡಿಸಿದ್ರು ನಾನು ಕೇಳ್ತೇನೆ ಅಟ್ಲೀಸ್ಟ್ ಒಂದು ಪ್ರೊಟೆಸ್ಟ್ ಮಾಡಲಿಲ್ಲ ಹರ್ಷನ ಪರವಾಗಿ ಅವ್ರ ಮನೆಗೆ ಇದುವರೆಗೆ ಕಾಂಗ್ರೆಸ್ ನಾಯಕ ಭೇಟಿ ಕೊಟ್ಟಿಲ್ಲ ಇದು ಈ ಹಿಂದೆ ಕಾಂಗ್ರೆಸ್ ಒಬ್ಬ ನೇತಾರನು ಕೂಡ ರವಿಕುಮಾರ್ ಅವರೇ ಮನೆಗೆ ಹೋಗಿದ್ವಿ ನಾವು ಅವರಿಗಿರುವ ಸೆಲೆಕ್ಟಿವ್ ಅಮ್ನೇಷ್ಯಾ ನಿಮಗೂ ಇದೆ ಈ ಕ್ಷಣದ ಅತಿ ದೊಡ್ಡ ದುರಂತ ಅಂದ್ರೆ ಯಾರು ಸತ್ತಾಗ ಯಾರು ಅಳಬೇಕು ಅನ್ನೋದು ಫಿಕ್ಸ್ ಆಗಿರುವಂತದ್ದು ಎಸ್ ಅಬ್ದುಲ್ ರಾಜ್ಯದ ಗೃಹ ಮಂತ್ರಿಗಳಲ್ಲಿ ಒಂದೇ ಒಂದು ವಿನಂತಿ ಏನಂತ ಹೇಳಿದ್ರೆ ಶಿವಮೊಗ್ಗದ ಈ ರಾಜ್ಯದ ಶಾಂತಿಯನ್ನು ಕಾಪಾಡಬೇಕಾಗಿದೆ ಶುಕ್ರವಾರ ಬೆಳಿಗ್ಗೆವರೆಗೂ ಕರ್ಫ್ಯೂ ಘೋಷಿತ ಮಾಡಿದ್ದಾರೆ ಅದೇ ಕರ್ಫ್ಯೂ ಅನ್ನ ಸಾಯಂಕಾಲ 5 ಗಂಟೆವರೆಗೂ ಎಕ್ಸ್ಟೆಂಡ್ ಮಾಡಿ ಅಂತ ನಂದೊಂದು ಪ್ರಾರ್ಥನೆ
ಶಾಂತಿ ಸುವ್ಯವಸ್ಥೆ ಕಾಪಾಡಲಿಕ್ಕೆ ಶುಕ್ರವಾರ ಸಂಜೆವರೆಗೂ ಏನು ಇಲ್ಲ ಏನು ಇನ್ಫಾರ್ಮೇಶನ್ ಇದೆಯಾ ವಿ ಹ್ಯಾವ್ ಗಾನ್ ಥ್ರೂ 2 ಇಯರ್ಸ್ ಆಫ್ ಲಾಕ್ಡೌನ್ 2 ವರ್ಷ ಸಂಜೆವರೆಗೂ ಮಾಡಿಬಿಟ್ರೆ ಶಾಂತಿ ಸುವ್ಯವಸ್ಥೆ 100% ಕಾಪಾಡಬಹುದು. ಸ್ಪೆಸಿಫಿಕ್ ಸಜೆಷನ್ ಕೊಡ್ತಿದ್ದೀರಾ? ಸ್ಪೆಸಿಫಿಕ್ ಸಜೆಷನ್ ಅಲ್ಲ, ಕುತಂತ್ರದಲ್ಲಿ ಏನೇನೋ ಇರಬಹುದು ಅಂತ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.